ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನಮಸ್ಕಾರ, ನನ್ನ ಹೆಸರು ರವಿ ಪ್ರಶಾಂತ್ ಜಯಗೋಪಾಲ್. ನಾನು ಶ್ರೀ ಆರ್ ಎನ್ ಜಯಗೋಪಾಲ್ ಅವರ ಏಕೈಕ ಪುತ್ರ. ಇವತ್ತು ಅವರ ಬರ್ತ್ ಆ್ಯನಿವರ್ಸರಿ. ಅವ್ರ ಬಗ್ಗೆ ಸಿಹಿ ನೆನಪುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಇವಾಗ ನನ್ನ ಹೆಂಡತಿ ವೀಣಾ ಪ್ರಶಾಂತ್ ಮತ್ತು ನನ್ನ ಮಕ್ಕಳು ರಿಯಾ ಆ್ಯಂಡ್ ರೋಹನ್ ಜೊತೆಗೆ ಸ್ಯಾನ್ ಡಿಯೇಗೋದಲ್ಲಿ ಇದ್ದೀನಿ. ನನ್ನ ಕನ್ನಡ ಸ್ವಲ್ಪ ಕೆಟ್ಟೋಗಿದೆ, ದಯವಿಟ್ಟು ಕ್ಷಮಿಸಿ. ನಮ್ಮ ತಂದೆ ಇದ್ದಿದ್ರೆ ಇವಾಗ ಐ ವುಡ್ ಬಿ ರೋಲಿಂಗ್ ಇನ್ ಇಸ್ ಗ್ರೇವ್ ಬಿಕಾಸ್ ನನ್ನ ಕನ್ನಡ ಸ್ವಲ್ಪ ಮೆಸ್ಡಪ್ ಆಗಿದೆ. ಒನ್ ಆಫ್ ದ ರೀಸನ್ಸ್ ವೈ ಐ ಆಮ್ ಅನ್ ಆಂಟ್ರಪ್ರನೋರ್ ಟುಡೇ ಆ್ಯಂಡ್ ಬಿಸ್ನೆಸ್, ನಂದೇ ಸ್ವಂತ ಬಿಸ್ನೆಸ್, ನಾನು ನನ್ನ ಹೆಂಡತಿ ನಮ್ಮದೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಒನ್ ಆಫ್ ದ ರೀಸನ್ಸ್ ಫಾರ್ ದ್ಯಾಟ್ ಯಾಕೆಂದರೆ ನಾನು ಬೆಳೀತಾ ಇರಬೇಕಾದ್ರೆ ನಮ್ಮ ತಂದೆ ಯಾವಾಗಲೂ ಮನೇಲಿರೋರು. ಎನಿ ಟೈಮ್ ನಾನು ಸ್ಕೂಲಿಂದ ವಾಪಸ್ ಬಂದಾಗ ಹಿ ವಾಸ್ ದೇರ್ ಟು ಗ್ರೀಟ್ ಮೀ. ಏನಪ್ಪ ಏನು ಮಾಡ್ತಾ ಇದೆಯಾ, ಏನು ನಡೀತಾ ಇದೆ ನಿನ್ನ ಲೈಫ್ನಲ್ಲಿ, ಯಾವಾಗಲೂ ಹಿ ವಾಸ್ ಆಕ್ಸೆಸಿಬಲ್. ಯಾವಾಗಲೂ ಅವ್ರಿಗೆ ಏನು ನನಗೆ ಏನು ಪ್ರಾಬ್ಲಮ್ ಇದ್ದರೂ ಅವ್ರ ಹತ್ರ ಮಾತಾಡೋಕ್ಕಾಗ್ತಾಯಿತ್ತು. ಯಾಕಂದರೆ ಬೇರೆಯವ್ರ ತಂದೆಗಳೆಲ್ಲ ಆಫೀಸ್ಗೆ ಹೋಗಿ ಸಾಯಂಕಾಲ 7 ಗಂಟೆ 8 ಗಂಟೆಗೆ ಬರೋರು, ಬಂದುಬಿಟ್ಟು ಅವರು ಫ್ರೆಂಡ್ಸ್ ಜೊತೆಗೆ ಹೋಗೋರು. ನಮ್ಮ ತಂದೆ ಮನೇಲಿ ಇರ್ತಾಯಿದ್ರು, ಯಾವಾಗಲೂ ನಮ್ಮ ಫ್ಯಾಮಿಲಿ ಜೊತೆಗೆ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ಆಲ್ವೇಸ್ ಅ ಬ್ಲೆಸ್ಸಿಂಗ್ ಟು ಹ್ಯಾವ್ ಹಿಮ್. ಒನ್ ಆಫ್ ದ ಥಿಂಗ್ಸ್ ಲಾಟ್ ಆಫ್ ಪೀಪಲ್ ಆಸ್ಕ್ ಇಸ್ ಅವ್ರು ಹೆಂಗೆ ಹಾಡು ಬರೀತಾಯಿದ್ರು, ಅವ್ರಿಗೆ ಈ ಥರನೇ ಒಂದು ಜಾಗ ಇರ್ತಾಯಿತ್ತಾ, ಈ ಥರನೇ ಒಂದು ಕಡೆ ಕೂತ್ಕೋಬೇಕಾಗಿತ್ತಾ, ಈ ಥರನೇ ಪೆನ್ ಯೂಸ್ ಮಾಡ್ತಾಯಿದ್ರಾ, ಅವ್ರಿಗೆ ಯಾವ ಥರದ ಕಂಡೀಷನ್ಸು ಇರಲಿಲ್ಲ. ಎಲ್ಲಂದರೆ ಅಲ್ಲಿ ಹಾಡು ಬರೆಯೋರು ಅವ್ರಿಗೆ ಎಂಥ ಕಾನ್ಸಂಟ್ರೇಷನ್ ಇರ್ತಾಯಿತ್ತು ಅಂದರೆ ಎಷ್ಟೋ ಸಲ ಸ್ಟುಡಿಯೋಯಿಂದ ಕಾಲ್ ಬರ್ತಾಯಿತ್ತು ಪ್ರೊಡ್ಯೂಸರ್ಸಿಂದ, ದ್ವಾರಕೀಶ್ ಆಲ್ ದ ಡಿಫ್ರೆಂಟ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಅವ್ರ ಕೆಲಸ ಮಾಡ್ತಾಯಿದ್ರು. ಫೋನ್ ಕಾಲ್ ಬರ್ತಾಯಿತ್ತು, ಬಾಲು ಸರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಬರ್ತಾಯಿದ್ದಾರೆ ಸರ್, ನಮ್ಗೆ ಹಾಡಬೇಕು. ಯಾಕಂದರೆ ಎಸ್ ಪಿ ಬಿ ಆವಾಗ ಸಿಕ್ಕಾಪಟ್ಟೆ ಲ್ಯಾಂಗ್ವೇಜಸ್ 4-5 ಲ್ಯಾಂಗ್ವೇಜಸ್ನಲ್ಲಿ ಹಾಡ್ತಾಯಿದ್ರು. ಸೊ ಅವರು ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ ಇರ್ತಾಯಿತ್ತು. ಎಷ್ಟೋ ಸಲ ಅವ್ರ ಅಪಾಯಿಂಟ್ಮೆಂಟ್ ಸಿಕ್ಕಿದ ಮೇಲೆ ಹಾಡು ರೆಡಿ ಆಗೋದು, ಆರ್ಕೆಸ್ಟ್ರಾ ಅವರು ರೆಡಿ ಆಗೋರು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೆಡಿ ಆಗಿರ್ತಾಯಿತ್ತು. ಸೊ ಬನ್ನಿ ಸರ್ ಇಮಿಡಿಯೇಟಾಗಿ ಬಂದುಬಿಡಿ ಅನ್ನೋರು. ನಮ್ಮ ತಂದೆ ಅವಾಗ ಹುಡುಕಿದ್ರೆ ಡ್ರೈವರ್ ಇರ್ತಾ ಇರಲಿಲ್ಲ, ಡ್ರೈವರ್ ಎಲ್ಲೋ ಊಟ ಕೊಟ್ಟೋಗಿರ್ತಾ ಇದ್ದ. ಸೊ ಒಂದು ಆಟೋ ತೊಗೊಳ್ತಾ ಇದ್ರು, ಆಟೋನಲ್ಲಿ ಹಿಂದೆ ಕೂತ್ಕೊಂಡು ಎಷ್ಟು ಹಾಡು ಬರೆದಿದ್ದಾರೆ ನನಗೆ ಲೆಕ್ಕ ಕೂಡ ಇಲ್ಲ. ಅವ್ರಿಗೆ ಯಾವುದು ಯಾವ ಥರ ಕಂಡೀಷನ್ ಇರಲಿಲ್ಲ, ಈ ಥರ ಜಾಗನೇ ಕೂತ್ಕೋಬೇಕು, ಈ ಥರ ಪೆನ್ನೇ ಯೂಸ್ ಮಾಡಬೇಕು. ಅವ್ರಿಗೆ ಒಂದು ನ್ಯಾಪ್ಕಿನ್ ಕೊಟ್ಟರೆ ಅದ್ರಲ್ಲಿ ಹಾಡು ಬಿಡೋರು, ಒಂದು ಬಾಲ್ ಪಾಯಿಂಟ್ ಪೆನ್ ಇಲ್ಲ, ಒಂದು ಪೆನ್ಸಿಲ್ ಕೊಟ್ಟರೆ ಅದು ಸಾಕು. ಎಷ್ಟೋ ಸಲ ನಮ್ಮ ತಾಯಿ ಅವ್ರಿಗೆ ಊಟಕ್ಕೆ ಬನ್ನಿ ಅಥವಾ ಏನಾದ್ರು ಹೊರಗೆ ಯಾರೋ ಬಂದಿದ್ದಾರೆ ಅಂತ ಏನಾದ್ರು ಹೇಳಿದ್ರೆ ಅವ್ರಿಗೆ ತಲೆಗೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಅಷ್ಟು ಲೆವೆಲ್ 7-8 ಲೆವೆಲ್ಸ್ ಡೀಪ್ ಇನ್ಸೆಪ್ಷನ್ ಥರ ಅಷ್ಟು ಲೆವೆಲ್ ಡೀಪ್ನಲ್ಲಿ ಥಾಟ್ನಲ್ಲಿ ಇರ್ತಾಯಿದ್ರು. ಅವ್ರಿಗೆ ಇನ್ಸ್ಪಿರೇಷನ್ ಅನ್ನೋದು ಏನೋ ಯಾವ ಕಾಫಿ ಕುಡಿಬೇಕು ಇದು ಕುಡಿಬೇಕು, ಅವರು ಆಲ್ಕೋಹಾಲ್ ಕುಡಿತಾ ಇರಲಿಲ್ಲ, ಸಿಗರೇಟ್ ಸೇರ್ತಾ ಇರಲಿಲ್ಲ, ಯಾವ ಥರ ಬ್ಯಾಡ್ ಹ್ಯಾಬಿಟ್ಸು ಇರಲಿಲ್ಲ, ಕಂಪ್ಲೀಟ್ ಟೀ ಟೋಟ್ಲರ್. ಆ್ಯಂಡ್ ಅವ್ರಿಗೆ ಎನಿ ಸ್ಮಾಲ್ ಥಿಂಗ್ ಸ್ಮಾಲ್ ಲೀಫ್ ಬ್ಲೋಯಿಂಗ್ ಇನ್ ಅ ಗಾರ್ಡನ್ ಅವರ ಬಟರ್ಫ್ಲೈ ಇನ್ ಅ ಗಾರ್ಡನ್ ಏನು ನೋಡಿದ್ರೂ ಅವ್ರಿಗೆ ಇನ್ಸ್ಪೈರ್ ಆಗೋದು. ಸುಮ್ಮನೆ ಪ್ರೊಡ್ಯೂಸರ್ಸ್ ಹೇಳೋರು ಸರ್ ಈ ಥರ ಹಾಡಬೇಕು ನಮಗೆ ಈ ಥರ ಸಿಚುವೇಶನ್ ಅಷ್ಟೇ. ಆ್ಯಂಡ್ ಸಮಟೈಮ್ಸ್ ಸಾಂಗ್ನ ಸಾಂಗ್ ಕೂಡ ಟ್ಯೂನ್ ಕೂಡ ಬರೀತಾ ಇರಲಿಲ್ಲ. ಆಗಿನ ಕಾಲದಲ್ಲೆಲ್ಲ ಹೆಂಗಿರ್ತಾಯಿತ್ತು ಅಂದರೆ ವಿಜಯ್ ಭಾಸ್ಕರ್ ಅವರೆಲ್ಲ ಲಾಡ್ ಆಫ್ ಮ್ಯೂಸಿಕ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಹೆಂಗೆ ಅಂದರೆ ಇನಿಷಿಯಲಿ ಹಾಡು ಬರೆಯೋರು, ಹಾಡು ಬರೆದ ಮೇಲೆ ಲಿರಿಕ್ಸ್ ಬೇಸ್ ಮಾಡಿ ದೇ ಯೂಸ್ ಟು ಕ್ರಿಯೇಟ್ ದ ಟ್ಯೂನ್. ಸೊ ಬರೀ ತಾಳ ಕೊಡೋರು, ಈ ಥರ ತಾಳ 1-2-3, 1-2-3-4, 1-2-3, 1-2-3 ಅಷ್ಟೇ ಇರ್ತಾಯಿತ್ತು. ಅದ್ರ ಬೇಸ್ ಮಾಡಿ ಈ ಥರ ಸರ್ ಈ ಥರ ಸಿಚುವೇಷನ್ನು, ಹೀರೋಯಿನ್ ಹಿಂಗೆ ಬರ್ತಾಯಿದ್ದಾರೆ, ಹೀರೋ ಇಲ್ಲಿದ್ದಾರೆ, ಈ ಥರ ಪೊಸಿಷನಲ್ಲಿದ್ದಾರೆ, ಅವ್ರು ನೋಡ್ತಾರೆ ಹೀರೋಯಿನ್ ಎದುರಿಗೆ ಬಂದರು, ಆ ಥರ ಸಿಚುವೇಷನ್ ಕೊಟ್ಬಿಟ್ಟು ಟ್ಯೂನ್ ಇರ್ತಾ ಇರಲಿಲ್ಲ, ಏನೂ ಇರ್ತಾ ಇರಲಿಲ್ಲ. ಅದ್ರ ಬೇಸ್ ಮೇಲೆ ಎಂಥ ಬ್ಯೂಟಿಫುಲ್ ಕ್ಲಾಸಿಕ್ ಸಾಂಗ್ಸ್ ಬರ್ತಿದ್ದಾರೆ. ಒನ್ ಆಫ್ ದ ಸಾಂಗ್ಸ್ ನೀ ಬಂದು ನಿಂತಾಗ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೇನಾಗ ಜೇನಂಥ ಮಾತಲ್ಲಿ ಜೇನಂಥ
ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬಹು ಚಲ್ಲಿ ನಿಂತೆ ನೀ ಮನದಲ್ಲಿ ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ ನೀ ತಂದ ನೋವಿಗೆ ಮೊದಲಲ್ಲಿ ಕೊನೆಯಲ್ಲಿ ಬಹುದೂರ ನೀ ಹೋದೆ ನಾ ಕಾಣೆ ಈ ಬೇಗೆ ಬಾಬಾರೆ ಚೆಲುವೆ ಬಾರೆ ಒಲವೆ ಬಾರ ಬಾರ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಜೇನಂಥ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬಹು ಚೆಲ್ಲಿ ನಿಂತೇನೆ ಮನದಲ್ಲಿ ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ ನೀ ತಂದ ನೋವಿಗೆ ಕೊನೆಯಲ್ಲಿ ಮೊದಲಲ್ಲಿ ಬಲು ದೂರ ನೀ ಹೋಗೆ ನಾ ತಾಳೆ ಈ ಬೇಗೆ ಬಾಬಾರೆ ಚೆಲುವೆ ಬಾರೇ ಒಲವೆ. ಈ ಸಾಂಗ್ ನನ್ನ ನೆನಪಿರೋ ಹಂಗೆ ನಮ್ಮ ತಾಯಿನ ನೋಡಕ್ಕೆ ಹೋದಾಗ, ಫಸ್ಟ್ ಮದುವೆಯಾಗ ಮುಂಚೆ ಹೆಣ್ಣು ನೋಡಕ್ಕೆ ಹೋದಾಗ ಬೇಸ್ ಮಾಡಿ ಅದ್ರ ಮೇಲೆ ಇನ್ಸ್ಪೈರ್ ಆಗಿ ಬರೆದಿದ್ದ ಹಾಡು. ಅಗೇನ್ ದೀಸ್ ಆರ್ ಆಲ್ ಮೆಮರೀಸ್ ದ್ಯಾಟ್ ಹ್ಯಾವ್ ಫೇಡೆಡ್ ಓವರ್ ದಿ ಇಯರ್ಸ್. ನನಗೆ ಜ್ಞಾಪಕ ಇರೋ ಹಂಗೆ ದಟ್ ಇಸ್ ವಾಟ್ ಹ್ಯಾಪೆಂಡ್. ಅವ್ರಿಗೆ ಒನ್ ಆಫ್ ಹಿಸ್ ಫೇವ್ರೆಟ್ ಟಾಪಿಕ್ಸ್ ವಾಸ್ ಕಾವೇರಿ ಶೃಂಗೇರಿ. ಶೃಂಗೇರಿ ವಾಸ್ ಅ ವೆರಿ ವೆರಿ popular famous spot for him, very something close to his heart. Kannada naadina jeevanadi kaaveri o jeevanadi ee kaaveri annava needuva devanadi ee vayyari o devanadi ee vayyari ಎಷ್ಟು ಅವ್ರ ಹಾಡಿನಲ್ಲಿ ಕಾವೇರಿ ಶೃಂಗೇರಿ ಮಾತೆ ಇದೆಲ್ಲ ನೇಚರ್ ಆ್ಯಂಡ್ ಮದರ್ ನೇಚರ್ ದೀಸ್ ವರ್ ಆಲ್ ವೆರಿ 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 ಇಂಪಾರ್ಟೆಂಟ್ ಟು ಹಿಮ್. ಹಿ ಯೂಸ್ ಟು ಗೆಟ್ ಅ ಲಾಡ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ನೇಚರ್ ಆ್ಯಂಡ್ ಗಾರ್ಡನ್ಸ್ ಆ್ಯಂಡ್ ಫ್ಲವರ್ಸ್. ಆ ಥರ ಒಂದೇ ಒಂದು ಹೂವು ಹೂದೋಟದಲ್ಲಿ ಆಹುವ ಅಂದ ಚಂದ ಏನೆಂದು ಹೇಳಲಿ ಹೇಗೆ ಹಾಡಲಿ ಒಂದೇ ಒಂದು ಹೂ ನನ್ನ ಹೂದೋಟದಲ್ಲಿ ಆಹುವ ಅಂದ ಚಂದ ಮುತ್ತು ಒಂದು ಮುತ್ತು ಅಂತ ಒಂದು ಮೂವಿ ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ನಾನು ಅವಾಗ ಪ್ರಾಬಬ್ಲಿ 6-7 ಇಯರ್ಸ್ ಓಲ್ಡ್. ಅದರಲ್ಲಿ ನಾನು ಜೂನಿಯರ್ ಅಂತನಾಗಿ ಆ್ಯಕ್ಟ್ ಮಾಡಿದ್ದೆ. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಹೂವೇ ಮರಸಿಕು ಮೊಗವ ಆ ಚೆಲುವಿಗೆ ಆ ಸೊಬಗಿಗೆ ನೀ ಸರಿ ಸಮ ಇಲ್ಲ 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 ಹೂವೇ ಮರಸಿಕು ಮೊಗವ ಆ ಚೆಲುವಿಗೆ
ಆಸೆಬಗೆಗೆ ನೀ ಸರಿ ಸಮ ಇಲ್ಲ 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 ಮರೆಸಿತು ಮಗವ ಆಚೆ ಬಿಡಿಗೆ ಆಸೆಬಗೆಗೆ ನೀ ಸರಿ ಸಮ ಇಲ್ಲ 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 ನಡಿಯ ಬಳುಕು ನದಿಲಿಗೂ ಇಲ್ಲ ನಗೆಯ ಇಂಚರ ಕೊಳಲಿಗೂ ಇಲ್ಲ ನಡೆಯ ಬಳುಕು ನದಿಲಿಗೂ ಇಲ್ಲ ನಗೆಯ ಇಂಚರ ಕೊಳಲಿಗೂ ಇಲ್ಲ ಅಂದವ ಸೆರೆ ಹಿಡಿವ ತುಂಚವೂ ಇಲ್ಲ ಅವಳನ್ನು ಬಣ್ಣಿಸಲು ಮಾತೇ ಇಲ್ಲ 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 That was one of his most beautiful songs. Of course, new Bandhana songs kelirthira. Premada kadambari varedanu kannirali kathayu mugide hodadu mugiyadirali bandhana premada kadambari varedanu ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಎನಿತು ಅಂತರ ಸ್ನೇಹ ಸಾವಿರ ನಿಮ್ಮ ಬಂಧ ನಿರಂತರ ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರೂ ಮುಗಿಯದಿರಲಿ ಬಂಧನ ಆಲ್ ಟೈಮ್ ಫೇವ್ರೆಟ್ ಸಾಂಗ್ಸ್ ನಾನು ಕಾಲೇಜಿನಲ್ಲಿ ನಾನು ಮಂಡ್ಯ ಕಾಲೇಜಿನಲ್ಲಿ ಓದಿದೆ 4 ವರ್ಷ ಮಂಡ್ಯ ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಂಕರೇಗೌಡರು ವಾಸ್ ದ ಪ್ರೊಡ್ಯೂಸರ್ ಆಫ್ ಮುತ್ತು ಒಂದು ಮುತ್ತು ಆವಾಗಲೇ ನಾನು ಚಿಕ್ಕ ಅನಂತನಾಗ್ ಆ್ಯಕ್ಟ್ ಮಾಡಿದಾಗ ಆವಾಗಲೇ ಹೇಳಿದರು ನಮ್ಮ ತಂದೆಗೆ ನಿಮ್ಮ ಮಗನಿಗೆ ಯಾವತ್ತು ಕಾಲೇಜ್ ಅಡ್ಮಿಷನ್ ಬೇಕೋ ನನಗೊಂದು ಮಾತು ಹೇಳಿ ಒಂದು ಫೋನ್ ಕಾಲ್ ಕೊಡಿ ಯು ವಿಲ್ ಹ್ಯಾವ್ ಅ ಸೀಟ್ ಆ್ಯಂಡ್ ಮೆನಿ ಇಯರ್ಸ್ ಲೇಟರ್ ದಟ್ ಇಸ್ ವಾಟ್ ಹ್ಯಾಪೆಂಡ್ ನಾವು ಇವನ್ ದೋ ನಾವು ಚೆನ್ನೈನಲ್ಲಿದ್ವಿ ಬಟ್ ಮೈ ಫಾದರ್ ಆಲ್ವೇಸ್ ವಾಂಟೆಡ್ ಟು ಕೀಪ್ ದೋಸ್ ರೂಟ್ಸ್ ಇಕಡ ಚೆನ್ನೈನಲ್ಲಿ ಎಷ್ಟೆಷ್ಟೋ ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಎಲ್ಲ ಬಿಟ್ಟು ಮಂಡ್ಯದಲ್ಲೇ ನೀವು ಓದಬೇಕು ಕರ್ನಾಟಕ ಟಚ್ ಇರಬೇಕು ಅಂದ್ಬಿಟ್ಟು ನಾನು ಮಂಡ್ಯದ ಕಾಲೇಜಿನಲ್ಲಿ ಸೇರಿಕೊಂಡೆ ಅಲ್ಲೇ 4 ಇಯರ್ಸ್ BE ಕಂಪ್ಯೂಟರ್ ಸೈನ್ಸ್ ಓದಿದೆ ಓದಲಿಲ್ಲ ಅಂದರೆ ನನ್ನ ಹೆಂಡತಿನ ಮೀಟ್ ಮಾಡ್ತಾ ಇರಲಿಲ್ಲ ದಟ್ ಇಸ್ ವೇರ್ ಐ ಮೆಟ್ ಹರ್ ವೀನಾ ಪ್ರಶಾಂತ್ ಆ್ಯಂಡ್ ಟುಡೇ ವಿ ಆರ್ ಇನ್ ಸ್ಯಾನ್ ಡಿಯೇಗೋ ಸೊ ವಿ ಆರ್ ನಾವು ಸಾಫ್ಟ್ವೇರ್ ಕಂಪ್ನಿ ಮಾಡ್ತಾಯಿದ್ವಿ ಮನೆಯಲ್ಲಿ ಮನೆಯಿಂದನೇ ವಿ ಹ್ಯಾವ್ ಸಾಫ್ಟ್ವೇರ್ ಬಿಸ್ನೆಸ್ ವಿ ಹ್ಯಾವ್ ಸೆವರಲ್ ಎಂಪ್ಲಾಯೀಸ್ ಇನ್ ಇಂಡಿಯಾ ಆರ್.ಎನ್. ಜಯಗೋಪಾಲ್ ಅವ್ರ ಮಗ ಅಂದಿದ್ದಕ್ಕೆ ಎಷ್ಟು ಸೋ ಮೆನಿ ಅಡ್ವಾಂಟೇಜಸ್ ನಾವು ವೆನ್ ಐ ವಾಸ್ ಗ್ರೋಯಿಂಗ್ ಅಪ್ ವಿ ಆರ್ ನಾಟ್ ವೆರಿ ವೆಲ್ ಆಫ್ ವಿ ಆರ್ ಲಿವಿಂಗ್ ಇನ್ ಅ ಸ್ಮಾಲ್ ಚಿಕ್ಕ 2-bedroom ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾಯಿದ್ವಿ But I never had felt any need for anything, never felt that we were lower middle class, never felt any of that, even though, and lot of producers in film industry, they were really after my father to write the lyrics for their movies because tumba classic songs bariyoru, very classic lyricist. Beautiful songs, beautiful thoughts, beautiful melodies. And a lot of the times, our musicians jothege collaborate madoro, G.K. Venkatesh, eshto photos ide, Vijay Bhaskar, G.K. Venkatesh, Ilayaraja, Raja anta kariyoro. One of his favorite directors was Mani Ratnam. Of course, Pallavi Anu Pallavi. Na 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 na
na na na na na na na na na na na na na na na na na na na na na na na na na na na na na na na na na na na na na na na na na na నగువ నయన మధుర మౌన మిడివ హృదయ హిరమాతే హస భాషి రస కావ్యవిదు ఇద హాడలు కవి వేకే నగువ నయన మధుర మౌన మిడివ హృదయ హిరమాతే ಆ ಸಾಂಗ್ ಎಲ್ಲ ಸಾಂಗ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಸಾಂಗ್ಸ್ ಇನ್ ಪಲ್ಲವಿ ಅನುಪಲ್ಲವಿ. ಆಮೇಲೆ ಹೃದಯ ರಾಗ ಅಂತ ಒಂದು ಮೂವಿ ಡೈರೆಕ್ಟ್ ಮಾಡಿದ್ರು. ರಾಗಕ್ಕೆ ಸ್ವರವಾಗಿ, ಸ್ವರಕ್ಕೆ ಪದವಾಗಿ, ಪದಗಳಿಗೆ ನಾ ಸ್ಫೂರ್ತಿಯಾಗಿ ಇರುವೆ ಜೊತೆಯಾಗಿ ನಿನ್ನ ಕಣ್ಣಾಗಿ. ಸ್ವರವಾಗಿ ಸ್ವರಕ್ಕೆ ಪದವಾಗಿ ಪದಗಳಿಗೆ ನಾ ಸ್ಫೂರ್ತಿಯಾಗಿ ಇರುವೆ ಜೊತೆಯಾಗಿ ರಾಗಕ್ಕೆ ಸ್ವರವಾಗಿ ಸ್ವರಕ್ಕೆ ಪದವಾಗಿ ಪದಗಳಿಗೆ ನಾ ಸ್ಫೂರ್ತಿಯಾಗಿ ಇರುವೆ ಜೊತೆಯಾಗಿ. ಅವ್ರ ಮಗ ಆಗಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ವಾಸ್ ಎಲ್ಲಿ ಅವರು ರೆಕಾರ್ಡಿಂಗ್ ಹೋಗ್ತಾ ಇದ್ರು ನಾನು ಹೋಗ್ತಾ ಇದ್ದೆ ಜೊತೆಗೆ. ಸೊ ಚಿಕ್ಕವನಿಂದನೇ ಎಲ್ಲರೂ ಜಿ ಕೆ ವೆಂಕಟೇಶಿಂದ ಹಿಡಿದು ಎಲ್ಲ ಮ್ಯೂಸಿಕ್ ಇಳೆಯರಾಜಿಂದ ಹಿಡಿದು ಎ ಆರ್ ರೆಹಮಾನ್ ಒಂದು ಪಾಯಿಂಟ್ನಲ್ಲಿ ಇಳೆಯರಾಜ ಅವ್ರಿಗೆ ಬರೀ ಕೀಬೋರ್ಡ್ ಬಾರಿಸ್ತಾ ಇದ್ರು. ಆವಾಗ ದಿಲೀಪ್ ಅಂತ ಹೆಸರು ಅವ್ರಿಗೆ. ಇನ್ಫ್ಯಾಕ್ಟ್ ಒಂದ್ಸಲ ನಮ್ಮ ತಂದೆ ಅವ್ರಿಗೆ ದಿಲೀಪ್ ಆಯ್ಕೆ ಎ ಆರ್ ರೆಹಮಾನ್ ಅಂತ ಕರ್ಕೊಂಡೋಗಿ ಇವ್ರಿಗೆ ಅಡ್ವೈಸ್ ಕೊಡಿ ಸ್ವಲ್ಪ ಏನು ಮ್ಯೂಸಿಕ್ನಲ್ಲಿ ಏನು ಮಾಡಬೇಕು ಅಂತ. ಆವಾಗ ಎ ಆರ್ ರೆಹಮಾನ್ ಹ್ಯಾಡ್ ಸೆಡ್ ಬಿಫೋರ್ ಹಿ ಬಿಕೇಮ್ ಅ ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ವಿತ್ ರೋಜಾ. ಆವಾಗ ಹೇಳಿದರು ಆ್ಯಪಲ್ ಕಂಪ್ಯೂಟರ್ ತಗೋ, ಕೀಬೋರ್ಡ್ ತಗೋ, ಈ ಥರ ಪ್ರಾಕ್ಟೀಸ್ ಮಾಡು ಅಂತೆಲ್ಲ. ಸೊ ಐ ಯೂಸ್ ಟು ಮೀಟ್ ಎವ್ರಿಬಡಿ, ಅಫ್ಕೋರ್ಸ್ ನಾನು ಅವಾಗ ಚಿಕ್ಕವನಾಗಿದ್ದೆ, ಎಲ್ಲರೂ ಬರಲಿ ಅಂತ. ಪಿ ಬಿ ಶ್ರೀನಿವಾಸ್ ಅಂತೂ ನನ್ನ ಬೋನಿ ಬಾಯ್ ಅಂತ ಕರೆಯೋರು, ಯಾಕಂದರೆ ನಾನು ಆವಾಗ ಸಿಕ್ಕಾಪಟ್ಟೆ ಕಡ್ಡಿಯಾಗಿದ್ದೆ. ದಟ್ ಇಸ್ ದ ಲಾಸ್ಟ್ ಟೈಮ್ ಮೇ ಬಿ ಆಫ್ಟರ್ ಅಪ್ ಟು 10th ಸ್ಟ್ಯಾಂಡರ್ಡ್ ನಾನು ಸಿಕ್ಕಾಪಟ್ಟೆ ಕಡ್ಡಿಯಾಗಿದ್ದೆ. ಆಮೇಲೆ ದಪ್ಪಾಗ ಸ್ಟಾರ್ಟ್ ಮಾಡಿದೆ, ಬೋನಿ ಬಾಯ್ ಅಂತ ಹಂಗೆ ಕರೆಯೋರು. ಪಿ ಬಿ ಶ್ರೀನಿವಾಸ್ ಅಂತೂ ಸಿಕ್ಕಾಪಟ್ಟೆ ಕ್ಲೋಸ್ ನಮ್ಮ ತಂದೆ ಅವ್ರಿಗೆ, ಬ್ರದರ್ಸ್ ಥರ ಅವರೆಲ್ಲ. ಎಲ್ಲಿ ಸೊ ಎಲ್ಲಿ ಯಾವ ರೆಕಾರ್ಡಿಂಗ್ ಹೋದ್ರೂ ನಾನು ಎಲ್ಲ ಕಡೆ ಐ ಯೂಸ್ ಟು ಹ್ಯಾವ್ ಆ್ಯಕ್ಸೆಸ್. ನಾನು ಹೋಗಿ ರೆಕಾರ್ಡಿಂಗ್ನಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಎಲ್ಲ ಆಲ್ ದ ಟಾಪ್, ಯು ಕ್ಯಾನ್ ಥಿಂಕ್ ಆಫ್ ಎನಿ ಟಾಪ್ ಆರ್ಟಿಸ್ಟ್, ಅವ್ರ ಜೊತೆಗೆ ಕೂತ್ಕೊಂಡು ನೋಡ್ತಾ ಇದ್ದೆ ಹೆಂಗೆ ಅವ್ರು ಹಾಡ್ ಬರೆಯೋರು, ಹಾಡ್ ಎಕ್ಸ್ಪ್ಲೇನ್ ಮಾಡೋರು, ಪ್ರೊನೌನ್ಸಿಯೇಷನ್ ಫಾರ್ ಎಸ್ ಪಿ ಬಿ ಸರ್ ಅವ್ರ ಜಾನಕಿ ಮೇಡಮ್ ಅವ್ರಿಗೆಲ್ಲ ಹೆಂಗೆ ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್ಸ್ ಕನ್ನಡದಲ್ಲಿ ಹೆಂಗೆ ಹೇಳಬೇಕು, ಈ ಥರ ಹೇಳಬೇಕು. ಯಾಕಂದರೆ ಅವರೆಲ್ಲ ಮಲ್ಟಿಲಿಂಗ್ವಲ್ ಆರ್ಟಿಸ್ಟ್, ಬೇರೆ ಬೇರೆ ತಮಿಳ್, ಮಲಯಾಳಂ, ಕನ್ನಡ, ತೆಲುಗು ಎಲ್ಲ ಮಾಡ್ತಾಯಿದ್ರು. ಸೊ ಕನ್ನಡ ಹಾಡು ಬಂದಾಗ ಈ ಥರ ಹೇಳಬೇಕು, ಈ ಥರ ಮಾಡಬೇಕು, ಎಲ್ಲ ಐಡಿಯಾಸ್ ಕೊಡೋರು. ಐ ಯೂಸ್ ಟು ಸಿಟ್ ಇನ್ ದ ಆ್ಯಕ್ಚುಯಲ್ ರೆಕಾರ್ಡಿಂಗ್ ರೂಮ್ ವೇರ್ ದೇ ಯೂಸ್ ಟು ಸಿಟ್, ಆ್ಯಂಡ್ ದೆನ್ ರೆಕಾರ್ಡಿಂಗ್ ಎಲ್ಲ ರೆಡಿ ಆದಮೇಲೆ ಎಲ್ಲರನ್ನೂ ಹೊರಗಡೆ ಕಳಿಸೋರು. ಸೊ ನಮ್ಮ ತಂದೆ ಜೊತೆಗೆ ಐ ಯೂಸ್ ಟು ಬಿ ಗೋಯಿಂಗ್ ಟು ದ ಮೇನ್ ರೆಕಾರ್ಡಿಂಗ್ ರೂಮ್, ಎಲ್ಲ ಸಾಂಗ್ಸ್ ಕೇಳಿಸ್ಕೊತಾ ಇದ್ದೆ. ಫುಲ್ ಆ್ಯಕ್ಸೆಸ್, ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಕಮಲ್ ಹಾಸನ್ ಜೊತೆಗೆ, ಅವ್ರ ಜೊತೆಗೆ ಎಷ್ಟು ಸಲ ಮೀಟ್ ಮಾಡಿದ್ದೀನಿ ಲೆಕ್ಕನೇ ಇಲ್ಲ. ಯಾಕಂದರೆ
ಪಲ್ಲವಿಯನ್ನು ಪಲ್ಲವಿಯನ್ನ ಟೈಮ್ನಲ್ಲಿ ಅವರು ಮಣಿರತ್ನಂ ಅವ್ರ ಜೊತೆಗೆ ತುಂಬ ಕ್ಲೋಸ್ ಆಗಿದ್ದರು ನಮ್ಮ ತಂದೆ, ಬಿಕಾಸ್ ಹಿ ವಾಸ್ ದ ಡೈರೆಕ್ಟರ್. ಆಮೇಲೆ ಲೇಟರ್ ಆನ್ ನಾಯಕನ್ನಲ್ಲಿ ದಟ್ ಇಸ್ ವಾಟ್ ಲೆಡ್ ಟು ಮಣಿರತ್ನಂ ಸರ್ ಪುಟ್ಟಿಂಗ್ ಮೈ ಫಾದರ್ ಇನ್ ನಾಯಕನ್ ಆ್ಯಸ್ ಪೆದ್ದ ರೆಡ್ಡಿ, ದ ಮೇನ್ ರೆಡ್ಡಿ ಕ್ಯಾರೆಕ್ಟರ್ ಹೂ ಗೆಟ್ಸ್ ಮರ್ಡರ್ಡ್. ఎవరు ఎవరది ఏం కావాలి? పెద్దరెడ్డి గారిని చూడాలి. నేనే పెద్దరెడ్డి, ఏం కావాలి? అండ్ ಮಣಿರತ್ನಂ ಸರ್ ಅವರು ಹಿ ವಾಂಟೆಡ್ ತ್ರೀ ಬ್ರದರ್ಸ್. ಸೊ ನಮ್ಮ ತಂದೆ ಅವ್ರನ್ನ ಕೇಳಿದ್ರು ನಿಮ್ಮ ಬ್ರದರ್ಸ್ ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ. ಆವಾಗ ಸೊ ನಮ್ಮ ದೊಡ್ಡಪ್ಪ ಆರ್ ಎನ್ ಕೃಷ್ಣ ಪ್ರಸಾದ್ ಮತ್ತು ನಮ್ಮ ಚಿಕ್ಕಪ್ಪ ಆರ್ ಎನ್ ಸುದರ್ಶನ್, ಮೇ ಆಲ್ ದೇ ಆಲ್ ರೆಸ್ಟ್ ಇನ್ ಪೀಸ್, ಆಲ್ ಆಫ್ ದಮ್ ಹ್ಯಾವ್ ಪ್ಯಾಸ್ಡ್ ಅವೇ. ಸೊ ಅವ್ರ ಮೂರು ಜನನ ಕರ್ಕೊಂಡು ಬಂದು ದಟ್ ಬಿಕೇಮ್ ಅ ಸ್ಪೆಷಲ್ ಥಿಂಗ್ ವಿತ್ ರೆಡ್ಡಿ ಬ್ರದರ್ಸ್ ಇನ್ ನಾಯಕನ್. Number of avenues it opened for me as a fan and being a child, eshtu kade endentha personalities ella superstars ellar jothe Rajinikanth sir antu nam thai jothege avaru when he was just basically conductor mugsi actor aage maduvaga nam thai jothege he had learned ಜಾನಪದ ಗೀತೆ ಆರ್ ಸಮಥಿಂಗ್ ಲೈಕ್ ದಟ್ ಐ ಕ್ಯಾಂಟ್ ರಿಮೆಂಬರ್ ನಮ್ಮ ತಂದೆ. ಸೊ ಎಲ್ಲಿ ನಮ್ಮ ತಂದೆ ತಾಯಿ ಎಲ್ಲಿ ರಜನಿಕಾಂತ್ ಸರ್ ಎಲ್ಲಿ ನಮ್ಮ ತಂದೆ ತಾಯಿ ನೋಡಿದ್ರು ಬಂದುಬಿಟ್ಟು ಎಲ್ಲಿ ಎಷ್ಟು ಜನ ಇದ್ರು ಬಂದುಬಿಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಸರ್ ಚೆನ್ನಾಗಿದ್ದೀರಾ ಅಂತ ಹೇಳೋರು. ನಾನು ಯಾವಾಗಲೂ ಅವ್ರ ಜೊತೆಗೆ ಇರ್ತಾ ಇದ್ದೆ. ಇಟ್ಸ್ ಆಲ್ವೇಸ್ ಲೈಕ್ ಎ ಫ್ಯಾನ್. ಓ ಮೈ ಗಾಡ್, ರಜನಿಕಾಂತ್, ಕಮಲ್ ಹಾಸನ್, ಮಣಿರತ್ನಂ, ಯಾರು, ಅನಿಲ್ ಕಪೂರ್, ಎಲ್ಲರನ್ನೂ ನೋಡ್ತಾ ಇದ್ದೆ. ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್ ಚೈಲ್ಡ್ಹುಡ್ ಫಾರ್ ಮೀ. ಆ್ಯಂಡ್ ಹಿ ಆಲ್ವೇಸ್ ಟಾಟ್ ಬೆಸ್ಟ್ ವ್ಯಾಲ್ಯೂಸ್ ಬಿಕಾಸ್ ಅವರು ಲೈಕ್ ಎ ಸೆಟ್ ಸಿಗರೆಟ್ಸ್ ಎತ್ತಾ ಇರಲಿಲ್ಲ, ಕುಡಿತಾ ಇರಲಿಲ್ಲ, ಆ್ಯಂಡ್ ಮನೆಯಿಂದ ವರ್ಕ್ ಮಾಡೋರು. ಆ್ಯಂಡ್ ಹಿ ಆಲ್ವೇಸ್ ವಾಸ್ ಲಾಯಲ್ ಟು ಮೈ ಮದರ್. ಸೊ ಎವ್ರಿಥಿಂಗ್ ಐ ಆಮ್ ಟುಡೇ ಈಸ್ ಫ್ರಮ್ ಅವರಿಂದ ಕಲ್ತಿದ್ದು, ನಮ್ಮ ತಾಯಿಯಿಂದ ಕಲ್ತಿದ್ದು. ಅಬೌಟ್ ಯು ನೋ ಬೀಂಗ್ ಎ ಫ್ಯಾಮಿಲಿ ಪರ್ಸನ್, ಬೀಂಗ್ ಲಾಯಲ್ ಟು ಯುವರ್ ಫ್ಯಾಮಿಲಿ, ಅಬೌಟ್ ಬೀಂಗ್ ದೇರ್ ಫಾರ್ ಯುವರ್ ಕಿಡ್ಸ್. ಇವಾಗ ನಾನು ನಮ್ಮ ಮಿಸ್ಸಸ್ ವೀಣಾ ಪ್ರಶಾಂತ್ ಇಬ್ಬರು ಮನೆಯಲ್ಲೇ ಇರ್ತೀವಿ, ಮನೆಯಿಂದ ಕೆಲಸ ಮಾಡ್ತೀವಿ. ನಮ್ಮ ಮಕ್ಕಳು ಮನೆಗೆ ಬಂದಾಗ ಯಾವಾಗಲೂ ಇರ್ತೀವಿ. ಸಮಟೈಮ್ಸ್ ದಟ್ ಅನಾಯ್ಸ್ ದಮ್, ಯಾಕಂದರೆ ಯಾವಾಗ ಮನೆಗೆ ಬಂದರೂ ನೀವು ಇರ್ತೀರಾ, ಬೇರೆಯವರು ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರೆ, ಸ್ವಲ್ಪ ಹೊತ್ತು ನಮಗೆ ನೆಮ್ಮದಿಯಾಗಿ ಬಿಡ್ತಾರೆ, ನಾವು ಇಲ್ಲವೇ ಇಲ್ಲ. ಯಾವಾಗ ಬಂದರೂ ಮನೇಲಿರ್ತೀವಿ, ವೀಕೆಂಡು ಮನೇಲಿರ್ತೀವಿ, ವೆಕೇಷನ್ಗೆ ಹೋದಾಗಲೂ ಜೊತೇಲಿರ್ತೀವಿ. ಸೊ ಇಟ್ ಈಸ್ ಅ ಫನ್ ಥಿಂಗ್ ಟು ವಾಚ್ ದೆಮ್ ಯು ನೋ ಗೆಟ್ ಆಲ್ ಅವರ್ ಅಟೆನ್ಷನ್. ಅವರ ರೈಟಿಂಗ್ ವರ್ಸಟ್ಯಾಲಿಟಿ ಎಂಥ ರೇಂಜ್ ಅಂದರೆ, ಆನ್ ಒನ್ ಸೈಡ್ ಹಿ ಕುಡ್ ರೈಟ್ ಸಾಂಗ್ಸ್ ಲೈಕ್ ಅಪಾರ ಕೀರ್ತಿ ಗಳಿಸಿ ಬೆರೆವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪಿ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಅರಳಿ ರಾಶಿಗಳಂತೆ ಹಾಲ್ಗಡಲ ಅಲೆಯಂತೆ ಆಗಸದೆ ತೇಲುತ್ತಿದೆ ಮೋಡ ನೆರೆ ನೋಟ ಹರಿದಂತೆ ಪಸರಿಸಿ ಹಗಿರಿ ಪಂಕ್ತಿ ಹಸಿ ಹಸಿರು ವನರಾಜಿ ನೋಡ ಅಪಾರ
ಕನ್ನಡ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಒನ್ ಸೈಡ್ ಆ ಲೆವೆಲ್ಗೆ ಸಾಂಗು ಇನ್ನೊಂದು ಸೈಡ್ ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ ಒಯ್ ಮಕಮಲ್ ಟೋಪಿ ಎದುಗಲೆ ಚಡ್ಡಿ ಕೈಯಲ್ಲಿ ನೋಡೊಂದು ಸಕ್ಕರೆ ಕಡ್ಡಿ ಮನ್ಮಥ ರೂಪ ಅಯ್ಯೋ ಪಾಪ ಬಾರಿ ಜಾಣ ಎಮ್ಮೆ ಕೋಣ ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಖ ಅಹಮಕ್ಮಲ್ ಟೋಪಿ ಓಹೋ ತೊಗಲೆ ಚಡ್ಡಿ ಅಹಮಕ್ಮಲ್ ಟೋಪಿ ಓಹೋ ತೊಗಲೆ ಚಡ್ಡಿ ನೋಡು ಕೈಯಲ್ಲಿ ಬಣ್ಣದ ಸಕ್ಕರೆ ಕಡ್ಡಿ ಮನ್ಮಥ ರೂಪ ಅಯ್ಯೋ ಪಾಪ ಹಾರಿ ಜಾಣ ಎಮ್ಮೆ ಕೋಣ ಮನ್ಮಥ ರೂಪ ಅಯ್ಯೋ ಪಾಪ ಹಾರಿ ಜಾಣ ಎಮ್ಮೆ ಕೋಣ. ಸೊ ಅವರು ಈ ಲೆವೆಲಿಂದ ಆ ಲೆವೆಲ್ವರೆಗೂ ಯಾವ ಸಿಚುವೇಶನ್ ಕೊಡಿ ಆ ಥರ ಸಾಂಗ್ ಬರೆಯೋ ಹಿ ಕುಡ್ ಚೇಂಜ್ ಹಿಸ್ ವೊಕ್ಯಾಬ್ಯುಲರಿ ಟು ಸೂಟ್ ದ ಸಿಚುವೇಶನ್ ಆ್ಯಂಡ್ ಹೂ ದ ಪರ್ಸನ್ ಇಸ್ ಯಾರು ಮೂವಿ ಸಿಚುವೇಶನಲ್ಲಿ ಯಾರು ಹಾಡ್ತಾ ಇದ್ದಾರೆ ವೆದರ್ ಇಟ್ಸ್ ಅ ಫಾರ್ಮರ್ ಆರ್ ಅ ಪ್ರಿನ್ಸ್ ಆರ್ ಅ ಕಿಂಗ್ ಇನ್ ಅಪಾರ ಕೀರ್ತಿ ನಮ್ಮ ಆರ್ ಎನ್ ಸುದರ್ಶನ್ ಅವ್ರು ಮಾಡಿದ್ದು. ಸೊ ಯಾವ ಎಂಥ ರೇಂಜ್ ಅವ್ರಿಗೆ ಇತ್ತು ಅಂದರೆ ಯು ಹ್ಯಾವ್ ಟು ಸಮ್ಟೈಮ್ಸ್ ಯು ಹ್ಯಾವ್ ಟು ವಂಡರ್ God given gift antaralla, but it would be taking credit away from him to give it all to God and say everything was given to him by God. He avaru cultivate madidru nam grandfather avaru when he from the time he was young e puttu anta kariyoru avarge nam todappa krishna prasad avarge kittu anta hesaru r.n. sudarshan avarge chinnu anta ಅವ್ರ ದೊಡ್ಡ ಬ್ರದರ್ ಒಬ್ಬರು ಇದ್ದರು ಹಿ ವಾಸ್ ನಾಟ್ ಇನ್ ಫಿಲಮ್ಸ್ ಯಲಹಂಕದಲ್ಲಿ ಅವ್ರ ಹೆಸರು ಪ್ರಸಾದ್ ಅಂತ ಬಟ್ ಹಿ ವಾಸ್ ನಾಟ್ ಇನ್ ಮೂವೀಸ್. ಸೊ ಚಿನ್ನು ಕಿಟ್ಟು ಪುಟ್ಟು. ಸೊ ನಮ್ಮ ಗ್ರ್ಯಾಂಡ್ ಫಾದರ್ ಆರ್ ನಾಗೇಂದ್ರ ರಾವ್ ಯಾವಾಗಲೂ ಹೇಳೋರು ನಮ್ಮ ತಂದೆಗೆ ಪುಟ್ಟು ನೀನು ಬರ್ದ್ಬಿಡು ನೀನೇ ಬರ್ದ್ಬಿಡು ಹಾಡಿಗೆ ಈ ಹಾಡಿಗೆ. ಸೊ ವೆನ್ ದಿ ಫಸ್ಟ್ ಮೂವಿ ಮಾಡಿದಾಗ ನಮ್ಮ ಸುದರ್ಶನ್ ಅವ್ರ ಆ್ಯಕ್ಟರು ಆ್ಯಂಡ್ ಕೃಷ್ಣ ಪ್ರಸಾದ್ ವಾಸ್ ಸಿನಿಮಾಟೋಗ್ರಾಫರ್. My father wrote the lyrics and the screenplay and the dialogues. So for my grandfather to give his sons their opportunity in one of the biggest movies he made as a Sudarshan avarge entry point kodotra to launch mara career launch madovanta movie nalli for him to give have the confidence in his sons, that is something admirable. I am so, 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 so blessed to be the son of R.N. Jayagopal. I'm sorry, nanu jaasti English nalle maatadta idini. 20 varsha aitu nanu San Diego, America ku bandu San Diego alli last 10 years inda idini. Adakku munche 10 varsha New York alli idde. So, nan Kannada sulpa, as I said, sulpa messed up agide. Dayavittu shamasi. ನನಗೆ ಎಂಥ ಅದೃಷ್ಟ ಅಂದರೆ ಅವ್ರ ಮಗನಾಗಿ ಹುಟ್ಟಿದ್ದು. ಐ ಕ್ಯಾನ್ ವರ್ಡ್ಸ್ ಕೆ ನಾಟ್ ಡಿಸ್ಕ್ರೈಬ್. ಆ್ಯಂಡ್ ವೆನ್ ಹಿ ವಾಸ್ ಇನ್ ದ ಹಾಸ್ಪಿಟಲ್ ಆಫ್ಟರ್ ಅವ್ರಿಗೆ ಸ್ಟ್ರೋಕ್ ಆಗಿತ್ತು. ಹೀ ಹ್ಯಾಡ್ ಜಸ್ಟ್ ಹ್ಯಾಡ್ ಅ ಸ್ಟ್ರೋಕ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅವ್ರ ಜೊತೆಗಿದ್ದವರು ದೇ ಡಿ ನಾಟ್ ಡಯಾಗ್ನೋಸ್ ಇಟ್ ಪ್ರಾಪರ್ಲಿ. ಅವ್ರಿಗೆ ಸ್ಪೀಚ್ ಹೊರಟೋಯ್ತು. ನಿಯರ್ಲಿ ಹ್ಯಾಫ್ ಅ ಡೇ ವಾಸ್ ಲಾಸ್ಟ್ ಬಿಫೋರ್ ಅವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದರು. ಸೊ ಅದರಿಂದ ಆಗಿಬಿಟ್ಟು ಹೀ ಕುಡ್ ನಾಟ್ ರೀಗೇನ್ ಹಿಸ್ ಸ್ಪೀಚ್. ದ ಮೋಸ್ಟ್ ಹಾರ್ಟ್ ಬ್ರೇಕಿಂಗ್ ಥಿಂಗ್ ವಾಸ್ ಹೀ ಕುಡ್ ನಾಟ್ ಯೂಸ್ ಹಿಸ್ ಫಿಂಗರ್ಸ್, ಹೀ ಕುಡ್ ನಾಟ್ ರೈಟ್, ಹೀ ಕುಡ್ ನಾಟ್ ಟಾಕ್. ಫಾರ್ ಹಿಮ್ ಟು ಕೊನೆ ಕೊನೆಯಲ್ಲಿ ಮೂರು ಯಾವುದು ಯಾವ ಸ್ಪೀಚು ಥಾಟ್ ಲಿರಿಕ್ಸ್ ಯಾವುದು ಇಲ್ಲದೆ ಹೀ ಪ್ಯಾಸ್ಡ್ ಅವೇ. ದಟ್ ವಾಸ್ ದ ಬಿಗ್ಗೆಸ್ಟ್ ಹಾರ್ಟ್ ಬ್ರೇಕ್ ಆಫ್ ಮೈ ಲೈಫ್. ಆ್ಯಂಡ್ ಐ ವಾಸ್ ದೇರ್ ಸಿಟಿಂಗ್ ನೆಕ್ಸ್ಟ್ ಟು ಹಿಮ್ ಇನ್ ಆನ್ ಇಸ್ ಡೆತ್ ಬೆಡ್ ಇನ್ ಇಸ್ ದ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ. ಹಾಸ್ಪಿಟಲ್ನಲ್ಲಿದ್ದಾಗ ನೀ ಬಂದು ನಿಂತಾಗ ಹಾಡನ್ನ ನಾನು ಯೂಟ್ಯೂಬ್ನಲ್ಲಿ ಹಾಕಿ ತೋರಿಸಿದೆ ಅವ್ರಿಗೆ. ಸೊ ಅಷ್ಟೊತ್ತು ಹಿ ವಾಸ್ ನಾಟ್ ವೆರಿ ಆ್ಯಕ್ಟಿವ್, ತುಂಬ ತುಂಬ ಹಿ ವಾಸ್ ಔಟ್ ಆಫ್ ಇಟ್. ಆ್ಯಂಡ್ ಆ ಹಾಡು ಹಾಕಿದ ತಕ್ಷಣ ಚಿಗುರ್ಕೊಂಡು ಕೂತ್ಕೊಂಡ್ರು, ಕೂತ್ಕೊಂಡು ಹಾಡು ಕೇಳಿದ್ರು, ತುಂಬ ತುಂಬ ಎಂಜಾಯ್ ಮಾಡಿದ್ರು. ಸೊ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಮೆಮರೀಸ್ ಐ ಹ್ಯಾವ್
ಆಫ್ ಮೈ ಫಾದರ್ ಇಟ್ ಇಸ್ ವೆರಿ ಹಾರ್ಟ್ ಬ್ರೇಕಿಂಗ್. ನಾನು ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಅಳು ಬರುತ್ತೆ, ಸೊ ಐ ವಿಲ್ ನಾಟ್ ಗೋಯಿಂಗ್ ಟು ದ್ಯಾಟ್. ಬಟ್ ಹೀ ಲಿವ್ಡ್ ಅ ಗ್ರೇಟ್ ಲೈಫ್. ಹೀಸ್ ತನ್ನ ಎಂಟೈರ್ ಲೈಫ್ನ ಬೇರೆಯವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರು. 20-30 ಇಯರ್ಸ್ ಬ್ಯಾಕ್, ನಾನು ಹುಟ್ಟಕ್ಕೆ ಮುಂಚೆನೇ, ಒನ್ ಆಫ್ ಹಿಸ್ ಡ್ರೀಮ್ಸ್ ವಾಸ್ ರವೀಂದ್ರನಾಥ್ ಟ್ಯಾಗೋರ್ ಥರ ಶಾಂತಿನಿಕೇತನ್ ಸ್ಟೈಲ್ನಲ್ಲಿ ಹಿ ವಾಂಟೆಡ್ ಟು ಓಪನ್ ಅ ಸ್ಕೂಲ್ ವೇರ್ ಹಟ್ಸ್ ಹಾಕಿ, ವೇರ್ ಚಿಲ್ಡ್ರನ್ ಆರ್ ನಾಟ್ ಚಾರ್ಜ್ಡ್ ಫಾರ್ ಸ್ಕೂಲ್ ಫೀಸ್, ಫಾರ್ ಸ್ಕೂಲ್ ಎಜುಕೇಷನ್, ಹಟ್ಸ್ನಲ್ಲಿ ಇನ್ಸ್ಟೆಡ್ ಆಫ್ ಬಿಲ್ಡಿಂಗ್ಸ್. ಸೊ ಹಿ ಡಿಡ್ ಇವೆನ್ಚುಲಿ ಇನ್ 1976 ಐ ಥಿಂಕ್ ಹಿ ಸ್ಟಾರ್ಟೆಡ್ ವಿದ್ಯಾ ವಿನಯ ವಿನೋದ ಮೆಟ್ರಿಕ್ಯುಲೇಷನ್ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಇನ್ ಬೆಸನ್ನಗರ್ ಮೆಡ್ರಾಸ್ ಆರ್ ಚೆನ್ನೈ. ಆ್ಯಂಡ್ ಹಿ ನೇಮ್ ದ ಥಿಂಗ್ ಆಫ್ಟರ್ ದಿ ದ ಪ್ರೇಯರ್ ವಿದ್ಯಾ ದದಾತಿ ವಿನಯಂ ವಿನಯಾತ್ಯಾತೆ ಪಾರ್ಥತಾಂ ಪಾತ್ರತ್ವಾದ ಧನಮಾಪ್ನೋತಿ ಧನಾಥ ಧರ್ಮಂ ತತಸುಖಂ. ಸೊ ವಿದ್ಯೆಯಿಂದ ವಿನಯ ಬರುತ್ತೆ, ವಿನಯಿಂದ ವಿನೋದ ಬರುತ್ತೆ ಅಂತ. ಸೊ ಅದ್ರ ಮೇಲೆ ಬೇಸ್ ಮಾಡಿ ವಿದ್ಯಾ ವಿನಯ ವಿನೋದ VVV ಹೈಯರ್ ಸೆಕೆಂಡ್ರಿ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದ್ರು. ನಮ್ಮ ತಾಯಿ ಪ್ರಿನ್ಸಿಪಲ್ ಆಗಿದ್ದರು ಫಾರ್ ಮೋರ್ ದ್ಯಾನ್ 20-30 ಇಯರ್ಸ್. ದೇ ಗೇವ್ ಫ್ರೀ ಎಜುಕೇಷನ್ ಟು ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಕಿಡ್ಸ್. ಆಫ್ ಕೋರ್ಸ್ ದೇ ಚಾರ್ಜ್ಡ್ ಫೀಸ್ ಫಾರ್ ಪೀಪಲ್ ಹೂ ಕುಡ್ ಅಫೋರ್ಡ್ ಇಟ್, ಬಟ್ ಲಾಡ್ ಆಫ್ ಅಂಡರ್ ಪ್ರಿವಿಲೇಜ್ಡ್ ಪೀಪಲ್, ಆಟೋ ರಿಕ್ಷಾ ಅವ್ರ ಮಕ್ಕಳು, ರಿಕ್ಷಾ ಡ್ರೈವರ್ ಮಕ್ಕಳು, ಪೂವರ್ ಪೀಪಲ್, ಫಿಶರ್ಮ್ಯಾನ್ ಮಕ್ಕಳು ಬೆಸನಗರ್ನಲ್ಲಿ, ಬಿಕಾಸ್ ವಿ ವರ್ ನಿಯರ್ ದ ಬೀಚ್, ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಚಿಲ್ಡ್ರನ್ಗೆ ಅವರು ಫ್ರೀ ಎಜುಕೇಷನ್, ಫ್ರೀ ಬುಕ್ಸ್. ಲಿಯೋ ಕ್ಲಬ್, ಲಯನ್ಸ್ ಕ್ಲಬ್ನಲ್ಲಿ ತುಂಬ ಹೈ ಲೆವೆಲ್ನಲ್ಲಿ ಹಿ ಹ್ಯಾಡ್ ರಿಸನ್ ಫ್ರಮ್ ಅ ರೆಗ್ಯುಲರ್ ಲಯನ್ಸ್ ಮೆಂಬರ್ ಟು ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಹಿ ಹ್ಯಾಡ್ 20-30 ಇಯರ್ಸ್. ನಾನು ಆ ಎನ್ವೈರ್ಮೆಂಟಲ್ಲೇ ಬೆಳೆದಿದ್ದು. ಐ ವಾಸ್ ಇನ್ ದ ಲಿಯೋ ಕ್ಲಬ್. ವಿ ಯೂಸ್ ಟು ಗಿವ್ ಬ್ಲಡ್ ಡೊನೇಷನ್ ಎವ್ರಿ ಫ್ಯೂ ಮಂತ್ಸ್, 3 to 6 months. ವಿ ಯೂಸ್ ಟು ಹ್ಯಾವ್ ಬ್ಲಡ್ ಡೊನೇಷನ್ ಕ್ಯಾಂಪ್, ಕ್ಯಾಟ್ರಾಕ್ಟ್ ಕ್ಯಾಂಪ್ಸ್. ಯೂಸ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಆನ್ ಸೋಷಿಯಲ್ ಆ್ಯಕ್ಟಿವಿಟೀಸ್. ಸೊ ದ ಓನ್ಲಿ ಥಿಂಗ್ ನಿಮ್ಮ ದರ್ಶಕರಿಗೆ ಓನ್ಲಿ ರಿಕ್ವೆಸ್ಟ್ ವುಡ್ ಬಿ, ಪ್ಲೀಸ್ ಲಿಸನ್ ಟು ಹಿಸ್ ಸಾಂಗ್ಸ್ ಆ್ಯಂಡ್ ಪ್ಲೀಸ್ ರಿಮೆಂಬರ್ ಹಿಮ್ ವೆನ್ ಎವರ್ ಹಿ ಕ್ಯಾನ್, ಆ್ಯಂಡ್ ಪ್ಲೀಸ್ ಥಿಂಕ್ ಆಫ್ ಹಿಮ್ ವೆನ್ ಎ ಸಾಂಗ್ ಅವರ ಹಾಡ್ ರೇಡಿಯೋನಲ್ಲಿ ಬಂದಾಗ ನೆನೆಸ್ಕೊಳ್ಳಿ. ಅವ್ರಿಗೋಸ್ಕರ ಪ್ರೇ ಮಾಡಿ, ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್. ಆ್ಯಂಡ್ ಪ್ಲೀಸ್ ಡೂ ಆ್ಯಸ್ ಮಚ್ ಚಾರಿಟಿ ಆ್ಯಸ್ ಹಿ ಕ್ಯಾನ್, ಬಿಕಾಸ್ ಹಿಸ್ ಓನ್ಲಿ ಗೋಲ್ ಇನ್ ಲೈಫ್ ವಾಸ್ ಟು ಸರ್ವ್ ಅದರ್ ಪೀಪಲ್. ದಟ್ ಈಸ್ ಆಲ್ ಹಿ ವಾಂಟೆಡ್. ಇಫ್ ಹಿ ವಾಂಟೆಡ್, ಅವ್ರ ಸ್ಕೂಲು ಸ್ಟಾರ್ಟ್ ಮಾಡಿದಾಗ ಡೊನೇಷನ್ನು ಅದು ಇದು ಎಲ್ಲ ಇವಾಗ ಇಂಡಿಯಾನಲ್ಲಿ ಮಾಡೋ ಥರ ದೇ ಹಿ ಕೂಡ ಮಿಂಟೆಡ್ ಮನಿ, ಬಟ್ ಹಿ ನೆವರ್ ಡಿಡ್ ದ್ಯಾಟ್. ಹಿ ಆಲ್ವೇಸ್ ಸೆಡ್ ನೋ, ವಿ ಆರ್ ಓನ್ಲಿ ಗೋಯಿಂಗ್ ಟು ಚಾರ್ಜ್ ಬೇರ್ ಮಿನಿಮಮ್ ಫೀಸ್ ಟು ಕವರ್ ಅವರ್ ಎಕ್ಸ್ಪೆನ್ಸಸ್, ಆ್ಯಂಡ್ ಆಲ್ ದ ಪುವರ್ ಆ್ಯಂಡ್ ಅಂಡರ್ ಪ್ರಿವಿಲೇಜ್ಡ್ ಪೀಪಲ್ ವಿಲ್ ಗೆಟ್ ಫ್ರೀ ಎಜುಕೇಷನ್. ಆ್ಯಂಡ್ ಹಿ ಸ್ಟಾರ್ಟೆಡ್ ಅ ಲಾಟ್ ಆಫ್ ಡಿಫ್ರೆಂಟ್ ಚಾರಿಟೀಸ್ ಆ್ಯಂಡ್ ಹಿ ವುಡ್ ಗೆಟ್ ಅದರ್ ಪೀಪಲ್ ಟು ಸಪೋರ್ಟ್, ಸ್ಪಾನ್ಸರ್ ಡಿಫ್ರೆಂಟ್ ಎಜುಕೇಷನ್, ಕಾಲೇಜ್ ಎಜುಕೇಷನ್, ಕಾಲೇಜ್ ಫೀಸ್ ಎಲ್ಲ ಮಾಡ್ತಾಯಿದ್ರು. ಟುಡೇ ನಾನು ನನ್ನ ಹೆಂಡತಿ ಅವರ ಹೆಸರಿನಲ್ಲಿ VVV ಎಜುಕೇಷನ್ ಫಂಡ್ ಅಂತ ವಿ ಹ್ಯಾವ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಮೈ ಫ್ರೆಂಡ್ ತನ್ವೀರ್ ಅಂತ, ಹೀ ಈಸ್ ರನ್ನಿಂಗ್ ಅವರ್ ಫೌಂಡೇಶನ್. ಸೊ ಎವ್ರಿ ಮಂತ್ he runs charity, charitable organizations, and we don't just give it to some organization and I expect them to take care of this. He goes to really, really remote schools where there is real child poverty, little children being sold to really bad, to do really bad things on behalf of their parents. Lot of really, really poor communities where they don't have sanitary hygienic conditions, they don't have any kind of sanitary conditions, water illa anta kade hogi grassroots level hogi he spends money. He doesn't just give it to big foundations. He does the direct foundation direct help to the actual people who need the help. So VVV Educational Society and we have started a fund. From that we have been doing for the last 10 years now, my wife and I. We go to India every few years. We don't get to do much, but whenever we go, Tanvir will do some charitable camps. We go to schools every month. He gives 50 to 100 school bags to children in poor locations, slums, and with uniforms and bags and school supplies and sanitary supplies and food and water. And we do so many different things. So if whatever you can, 50 rupees, 100 rupees, whatever best you can, please donate to your local charity. Don't just give it to an organization. Please go to the slums, show your children
ಮಕ್ಕಳಿಗೆ ತೋರಿಸಿ ಇಂಥ ಎಂತೆಂಥ ಪೂರ್ ಕಂಡೀಷನ್ನಲ್ಲಿ ಜನ ಬೆಳೀತಾ ಇದ್ದಾರೆ, ಎಂತೆಂಥ ಕಷ್ಟದಲ್ಲಿ ಬೆಳೀತಾ ಇದ್ದಾರೆ, ದಟ್ ದೇ ವಿಲ್ ಆಲ್ವೇಸ್ ಗೆಟ್ ದಟ್ ಅಪ್ರಿಷಿಯೇಷನ್ ಫಾರ್ ಲೈಫ್ ವೆನ್ ದೇ ಗ್ರೋ ಅಪ್, ದಟ್ ದೇರ್ ಆರ್ ಪೀಪಲ್ ಹು ಆರ್ ಸಫರಿಂಗ್ ಸೋ ಮಚ್ ಆ್ಯಂಡ್ ಯು ಆರ್ ಗಿವಿಂಗ್ ದೆಮ್ ಸಚ್ ಎ ಗುಡ್ ಲೈಫ್ ಆ್ಯಂಡ್ ದೇ ವಿಲ್ ಅಪ್ರಿಷಿಯೇಟ್ ದಟ್ ಈವನ್ ಮೋರ್. ಸೊ ಪ್ಲೀಸ್ ಲಿಸನ್ ಟು ಹಿಮ್, ಪ್ಲೀಸ್ ಲಿಸನ್ ಟು ಹಿಸ್ ಸಾಂಗ್ಸ್, ಪ್ಲೀಸ್ ಥಿಂಕ್ ಆಫ್ ಹಿಮ್, ಪ್ರೇ ಫಾರ್ ಹಿಮ್ ಆ್ಯಂಡ್ ಪ್ಲೀಸ್ ಟು ಆಸ್ ಮಚ್ ಚಾರಿಟಿ ಆಸ್ ಯು ಕ್ಯಾನ್. ಬ್ಲಡ್ ಡೊನೇಟ್ ಮಾಡಿ, ನಿಮ್ಮ ಆರ್ಗನ್ ಡೊನೇಷನ್ ಮಾಡೋಕ್ಕೆ ಸೈನ್ ಫಾರ್ಮ್ ಫಿಲಪ್ ಮಾಡಿ. ಸೊ ಗಾಡ್ ಫಾರ್ ಬಿಡ್ ಸಮಥಿಂಗ್ ಹ್ಯಾಪನ್ಸ್, ಯುವರ್ ಆರ್ಗನ್ಸ್ ಆರ್ ಡೊನೇಟೆಡ್ ಆ್ಯಂಡ್ ಎವ್ರಿ ಎನಿ ಟೈಮ್ ದೇರ್ ಇಸ್ ಎ ಡೆತ್ ಇನ್ ದ ಫ್ಯಾಮಿಲಿ ಪ್ಲೀಸ್ ಅವರ್ ಕಾರ್ನಿಯಾ ಡೊನೇಟ್ ಮಾಡಿ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಲಾಟ್ ಆಫ್ ವೇಸ್ ಇನ್ ವಿಚ್ ಯು ಕ್ಯಾನ್ ಹೆಲ್ಪ್ ಅವರ್ ಕಮ್ಯುನಿಟಿ ಇನ್ ಇಂಡಿಯಾ. ಸೊ ಪ್ಲೀಸ್ ಡೂ ದ ಬೆಸ್ಟ್ ಯು ಕ್ಯಾನ್ ಆ್ಯಂಡ್ ಪ್ಲೀಸ್ ಕೀಪ್ ಸಿಂಗಿಂಗ್ ಹಿಸ್ ಸಾಂಗ್ಸ್ ಆ್ಯಂಡ್ ಹಮ್ಮಿಂಗ್ ಹಿಸ್ ಟ್ಯೂನ್ಸ್. ಥ್ಯಾಂಕ್ ಯು. ಫೈನಲಿ ಐ ವಿಲ್ ಲೀವ್ ಯು ವಿತ್ ದಿಸ್ ಒನ್ ಬ್ಯೂಟಿಫುಲ್ ಸಾಂಗ್, ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಆಫ್ ಮೈ ಫಾದರ್ ಫ್ರಮ್ ಬಂಧನ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಇರಬೇಕು ಇರಬೇಕು ಅರಿಯದ ಕಂದನ ತರಹ, ಇರಬೇಕು ಇರಬೇಕು ಅರಿಯದ ಕಂದನ ತರಹ, ನಗಬೇಕು ಅಳಬೇಕು ಇರುವಂತೆ ಹಣೆ ಬರಹ, ನಗಬೇಕು ಅಳಬೇಕು ಇರುವಂತೆ ಹಣೆ ಬರಹ. ಇರಬೇಕು ಇರಬೇಕು ಅರಿಯದ ಕಂದನ ತರಹ.